ಅಯೋಧ್ಯೆಯಲ್ಲಿ ನೂತನವಾಗಿ ನಿರ್ಮಿಸಲಾಗಿರುವ ರಾಮ ಮಂದಿರ ಶಂಕುಸ್ಥಾಪನೆಗೆ ಇನ್ನೇನು ಕೆಲವೇ ದಿನಗಳು ಬಾಕಿ ಉಳಿದಿದ್ದು, ಅದನ್ನು ವಿಶ್ವದರ್ಜೆಯ ಕಾರ್ಯಕ್ರಮವನ್ನಾಗಿ ಮಾಡಲು ಅಂತಿಮ ಸಿದ್ಧತೆಗಳು ನಡೆಯುತ್ತಿವೆ. ಅಯೋಧ್ಯೆಯು ಮಂಗಳಕರ ದಿನಕ್ಕಾಗಿ ಬಹುತೇಕ ಅಲಂಕೃತಗೊಂಡಿದ್ದರೆ, ನಾಗ್ಪುರದ ಬಾಣಸಿಗ ವಿಷ್ಣು ಮನೋಹರ್ ಅವರು ಮಂಗಳಕರ ಸಮಾರಂಭದಲ್ಲಿ ರಾಮ್ಲಲಾನಿಗೆ ಅರ್ಪಿಸಲು 7,000 ಕಿಲೋಗ್ರಾಂಗಳಷ್ಟು ರಾಮ್ ಹಲ್ವಾವನ್ನು ಸಿದ್ಧಪಡಿಸಲಿದ್ದಾರೆ. ವಿಶೇಷ ರಾಮ್ ಹಲ್ವಾ ತಯಾರಿಸಲು ಬಾಣಸಿಗ ವಿಷ್ಣು ಮನೋಹರ್ 12,000 ಲೀಟರ್ ಸಾಮರ್ಥ್ಯದ ವಿಶೇಷ ಕಡಾಯಿಯನ್ನು ತಯಾರಿಸಿದ್ದಾರೆ. ಶಂಕುಸ್ಥಾಪನೆಯ ದಿನದಂದು ರಾಮ ಮಂದಿರದ ಆವರಣದಲ್ಲಿ ಕರಸೇವೆಯಿಂದ ಪಾಕಸೇವೆ ಎಂಬ ಹೆಸರಿನ ಸಮಾರಂಭದಲ್ಲಿ ರಾಮ ಹಲ್ವಾವನ್ನು ತಯಾರಿಸಲಾಗುತ್ತದೆ. 900 ಕೆಜಿ ರವೆ, 1,000 ಕೆಜಿ ತುಪ್ಪ, 1,000 ಕೆಜಿ ಸಕ್ಕರೆ, 2,000 ಲೀಟರ್ ಹಾಲು, 2,500 ಲೀಟರ್ ನೀರು, 300 ಕೆಜಿ ಒಣಹಣ್ಣುಗಳು ಮತ್ತು 75 ಕೆಜಿ ಏಲಕ್ಕಿ ಪುಡಿಯನ್ನು ಬಳಸಿ ಇದನ್ನು ತಯಾರಿಸಲಾಗುತ್ತದೆ. ಇದನ್ನು ರಾಮ್ಲಲಾಗೆ ಅರ್ಪಿಸಿದ ನಂತರ ಈ ಪ್ರಸಾದವನ್ನು ಸುಮಾರು 150,000 ಭಕ್ತರಿಗೆ ವಿತರಿಸಲಾಗುತ್ತದೆ. ಈ ಮೂಲಕ ರಾಮ ಜನ್ಮಭೂಮಿ ಟ್ರಸ್ಟ್ ಹೆಸರಿನಲ್ಲಿ ವಿಶ್ವ ದಾಖಲೆಯೂ ಸೃಷ್ಟಿಯಾಗಲಿದೆ. ವಿಷ್ಣು ಮನೋಹರ್ ಅವರು ರಾಮ ಜನ್ಮಭೂಮಿ ಆಂದೋಲನದೊಂದಿಗೂ ಸಂಬಂಧ ಹೊಂದಿದ್ದಾರೆ ಮತ್ತು ಅಯೋಧ್ಯೆಯಲ್ಲಿ ಕರಸೇವೆ ಮಾಡಿದವರಾಗಿದ್ದಾರೆ.